ಶಾಂತಿ ಸಿಗುವಂತೆ ಕ್ರಮ ಜರುಗಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. 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 ಇಲ್ಲಿ ಮೇಲೆ ಮೇಲೆ ಡೆತ್ ನೋಟ್ ಅಂತ ಡೆತ್ ನೋಟ್. ಸಹೋದರರು ಹಿತೈಷಿ ಕಮ ಹಿತೈಷಿಗಳು ಅಣ್ಣ ತಮ್ಮಂದಿರು ವಾಲ್ಮೀಕಿ ಆಫೀಸ್ ಮಹಾರಾಷ್ಟ್ರ ವಾಲ್ಮೀಕಿ ಆಫೀಸಿಂದ 20 ವರ್ಷದಿಂದ ನಾನು ಅಲ್ಲೇ ಡ್ಯೂಟಿ ಮಾಡ್ತೇನೆ, ನೌಕರಿ ಮಾಡತ್ತೇನೆ. ನೌಕರಿ ಮಾಡ್ಕೋತಾ ಬಂದೇನೆ. ಇವತ್ತಿಗೂ ಯಾವುದು ನನ್ನ ತಪ್ಪು ವರ್ಕು ಏನು ಜನರ ಜೊತೆ ಬೆರ್ತಿದ್ದು ಕೆಟ್ಟಿದ್ದು ದುಡ್ಡು ತಿಂದಿದ್ದು ಯಾವುದು ಒಂದು ಇದು ಇಲ್ಲ. ಈಗೀಗ ಒಂದು ನಿರ್ದೇಶಕರಂತೇಳಿ ರವಿ ಬೆಂತೂರ್ ಅಂತೇಳಿ ಈಗ 5 ವರ್ಷದಿಂದ ಅವರ ನಾಮಕಗೊಂಡ್ರೆ ಅವ್ರಿಂದ ಈಗ ಐರಾವತ ಯೋಜನೆ ಅಂತೇಳಿ ಒಂದು ಸ್ಕೀಮ್ ಬಂತು. ಆ ಸ್ಕೀಮ್ ಅನ್ನ ಮಾಡ್ಬೇಕಂತ ಅದ್ರ ಬಗ್ಗೆ ಐರಾವತ ಅಂತ ಬಂದಾಗ ಆಗ ಅವರು ತಗೊಂಡವ್ರನ್ನ ಡಾಕ್ಯುಮೆಂಟ್ ಗೌರ್ಮೆಂಟ್ ಜಾಬ್ ಇದ್ದವ್ರನ್ನ ಇಂಥವ್ರನ್ನೆಲ್ಲ ತರಾಕತ್ರವ್ರ ಅದ ಕಾನೂನು ಬಾಹಿರ ಆಗತ್ತ. ಅದ್ ರಿಜೆಕ್ಟ್ ಮಾಡಿದ ತಕ್ಷಣ ಅವರು ನನ್ ಮೇಲೆ ಸಿಟ್ ಆಗಕತ್ರ ಸಿಟ್ ಆಗಕತ್ಕೊಳ್ಳಿ ನೀನ್ ನಂದ್ ಯಾಕೆ ಕೆಲಸ ಮಾಡತ್ತಿಲ್ಲ ಅಂತ ಅವರು ವಿರೋಧ ಮಾಡಕತ್ರ. ವಿರೋಧ ಮಾಡಕತ್ಕೊಳ್ಳಿ ನಾನು ಮಾಡಿದೆ ಅದನ್ನೇ ಮಾಡಕ್ ನನಗ ಆಗಂಗಿಲ್ಲ, ನಮ್ DM ಹೇಳಿದ್ರೆ ನಾ ಮಾಡ್ತೇನೆ ಅಂದೆ. ಅದ ಒಂದು ಸಿಟ್ ಇಟ್ಕೊಂಡು ಅವರು ಅಷ್ಟಕ್ಕ ಸುಮ್ಮನಾದ್ರಿ. ಆಗ ಏನ್ ಮಾಡಿದ್ರೆ ಇಬ್ಬರು ಮಂದಿನ ನನ್ನ ವಿರೋಧ ಕಟ್ಟಾಕತ್ರ ವಿರೋಧ ಕಟ್ಟಾಕತ್ರ 2 ಲೆಟರ್ ತಗೊಂಡಾರಿ. ಒಬ್ರು ಪ್ರೆಗ್ನೆಂಟ್ ಇದ್ದ ಹೆಣ್ಮಗಳ, ಒಬ್ರು ಲೋನ್ ತಗೊಂಡಿಲ್ಲ, ಒಬ್ಬಕ್ಕೆ ಹೆಣ್ಮಗಳು ಪ್ರೆಗ್ನೆಂಟ ಇಲ್ಲ ರೀ. ತಾಯಿದು ಹೆಂಡತಿದು ಕೂಡ ಸ್ಯಾಂಕ್ಷನ್ ಮಾಡಿದ್ರು. ಸ್ಯಾಂಕ್ಷನ್ ಮಾಡಿದಾಗ ಇವೆರಡು ಮಂದಿ ಒಂದ ಕುಟುಂಬದವರಾದ್ರೆ ನಮಗೆ ಕೊಡಕ್ ಬರಂಗಿಲ್ಲ, ಅದಕ್ಕೆ ದಾಖಲಾತಿ ತಗೊಂಬರಿ ಅಂದೆ. ಅವ ತರೋಂಗಿಲ್ಲ ತಕ್ಕೇನಂತ ಹೇಳಿ ಹೊರಗೆ ಹೋಗಿ ಅವ್ರ ಸೈನ್ ತಾನ ಮಾಡ್ಕೊಂಡು ತಾನ ತಗೊಂಬಂದಿದ್ದಾನೆ. ತಗೊಂಬಂದು ಕೊಟ್ಟಾಗ ನಾನು ಮಾಡಿದೆ ಮಾಡಿದ್ಕೊಳ್ಳೆ ಅದನ್ನ DM ಅವ್ರಿಗಿಟ್ಟೆ ಪಾಸ್ ಆತ ಬ್ಯಾಂಕಿಂದ ಲೋನ್ ಮಾಡ್ಕೊಂಡು ಎಲ್ಲ ಆಯ್ತ್ರಿ. ಇನ್ನೊಬ್ಬನ್ ಬಂದ ಅದಕ್ಕೆ ನೇರ್ ಸಾಲದಾಗ 50,000 ರೂಪಾಯಿ ಸಬ್ಸಿಡಿ ಅದ. ಆ ಸಾಲನ ಇಲ್ಲ ರೀ ಅಲ್ಲಿ, ಅದ ದುಡ್ಡ ಬಂದಿಲ್ಲ. ಸ್ಯಾಂಕ್ಷನ್ ಆಗ್ಯದೆ MLA ಅವ್ರ ಹತ್ರ, ನಮ್ಮ ಆಫೀಸಿಂದ ದುಡ್ಡಿಲ್ಲ. ದುಡ್ಡಿಲ್ಲ ಇದಕ್ಕ ಅವನೇನ್ ಮಾಡಿದ, ನನ್ ಕೂಡ ಜಗಳ ತೆಗ್ದಿದ್ದ. ನಮ್ಗೆ ಯಾಕೆ ಕೊಡ್ಲ, MLA ಅವ್ರು ಮಾಡ್ಯಾರ, ನೀವ್ ಯಾಕೆ ಮಾಡತ್ತಿಲ್ಲ, ದುಡ್ಡಿಲ್ಲಪ್ಪ DM ಅವ್ರು ಬೆಟ್ಟಾಗ ಅಂತ ಹೇಳಿದೆ. ಅವ್ರಿಗೆ ಹೋಗಿ ಇವ್ರ ಮಂಜು ಅಂತೇಳಿ ಒಬ್ಬ ನಮ್ಮ ಫೀಲ್ಡಪ್ಸರ್ ಇದ್ದ, ಒಂದು ಫೀಲ್ಡಪ್ಸರ್ ಇದ್ದ, ಅವನ್ ಹೋಗಿ ಅವನ್ ಕರ್ಕೊಂಡು ಹೋಗಿ ಕೆಳ ಬೆಂತೂರ ರವಿ ಬೆಂತೂರ್ ಅವ್ರಿಗೆ ನಂಬರ್ ಕೊಟ್ಟಾರಿ. ನಂಬರ್ ಕೊಟ್ಟು ಅವ್ರ ಕಡೆ ಹೋಗಿ ಬೆಟ್ಟಾಗ ಆಕಿ ಬೇಕಂತ ರೊಕ್ಕ ಸಲೋಗ್ ಮಾಡೋತಾಳ, ಆಕಿನ ಬಿಡಿಸೂನ ನೀವ್ ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಂತ. ಅವನು ಆ ಪ್ರೆಗ್ನೆಂಟ್ ಹೆಣ್ಮಗಳು ಏನೋ ಅಂತೇಳಿ ಬಂದಿದ್ದಲ್ಲ, ಅವನು ಕರೆಸಿ ಒಂದ್ 2 ಲೆಟರ್ ತಗೊಂಡಿದ್ದಾನೆ ನನ್ ಬಗ್ಗೆ. ಇವರು ರೊಕ್ಕ ಲಂಚ ಕೇಳಿದ್ರು, ಇವ್ರು ಕೊಡಕ್ ಆಗಿಲ್ಲ, ಅದಕ್ಕೆ ಇವರು ಮಂಜೂರು ಮಾಡಿಲ್ಲ ಅಂತೇಳಿ. ಮೇಡಮ್ ಯಾರಿಂದ ಅನ್ಯಾಯ ಆಗೈತಿ? ಇವ್ರೇ ಮೇನ್ ರೀ ನನ್ಗೆ. ಆಮೇಲೆ ಅಲ್ಲಿಂದ ಬೆಲ್ಲದ ಅರವಿಂದ್ ಬೆಲ್ಲದ MLA ಅವ್ರ ಕಡೆ MLA ಅವ್ರ ಒಂದ್ ಲೆಟರ್ ತಗೊಂಡ್ರು. MLA ಅವ್ರ ಒಂದ್ ಲೆಟರ್ ತಗೊಂಡ್ರು ಅವರು ಇವರು ಆಮೇಲೆ ಜಗದೀಶ್ ಶೆಟ್ಟರ್ ಕಡೆ ಒಂದ್ ಲೆಟರ್ ತಗೊಂಡ್ರು. ಅದ್ರ ಬಗ್ಗೆ ನಾನು ಹೇಳಕ್ ಹೋಗಿಲ್ಲ. ಈಗ ಸಮಾಜದಲ್ಲಿ ತಪ್ಪು ಮಾಡಿದ್ರ ಮೇಲೆ ನಾವು ಆಕ್ಷನ್ ತಗೋಬೇಕಾಗ್ತದೆ.
ನಾವು ಅವ್ರಿಗೆ ಮನೆಗೆ ಕರೆದು ಹೇಳಿದ್ವಿ, ನಿಮ್ಮ ಸಮಾಜದ ಆ ಹೆಣ್ಮಗಳು ಕೂಡ ವಾಲ್ಮೀಕಿ ಸಮಾಜದವರು, ವಾಲ್ಮೀಕಿ ಸಮಾಜದ ಬೋರ್ಡ್ದಲ್ಲಿ ಕೆಲಸ ಮಾಡ್ತಿರು, ವಾಲ್ಮೀಕಿ ನಿಗಮದಲ್ಲಿ. ಅಲ್ಲಿ ಸರ್ಕಾರದಿಂದ ಬೇರೆ ಬೇರೆ ಸ್ಕೀಮ್ಗಳನ್ನು ಬಡವರಿಗೆ ಕೊಟ್ಟಿರ್ತಾರೆ, ಅವ್ರ ಕಡೆ ಲಂಚ ತಗೊಳ್ಳುವಂಥ ಕಂಪ್ಲೇಂಟ್ಗಳು ಭಾಳ ಇವ್ರ ಮೇಲೆ ಬಂದಿದ್ದವು. ನಮ್ಮ ಮಾಜಿ ಮೇಯರ್ ಕಡೆಯಿಂದ ಕೂಡ ದುಡ್ಡು ತೊಗೊಂಡಿದ್ರು ಅಂಥೇಳಿ ನನಗೆ ಗೊತ್ತಾಗಿತ್ತು. ಹಾಗಾಗಿ ನಾನು ಅವರಿಗೆ ಮನೆಗೆ ಕರೆದು ಎರಡು ಸರ್ತಿ ಹೇಳಿದ್ದೆ, ಇಂಥದ್ದು ಮಾಡಬೇಡ್ರಿ, ಬಡವ್ರ ರಕ್ತ ಇರುವಂಥ ಕೆಲಸ ಮಾಡಬೇಡ್ರಿ ಅಂತೇಳಿ. ಅಷ್ಟು ಮೇರಿನೂ ಅವ್ರು ಸುಧಾರಿಸಲಿಲ್ಲ. ಹಾಗಾಗಿ ಅವರ ಬೋರ್ಡಿನ ಸದಸ್ಯರು, ವಾಲ್ಮೀಕಿ ಬೋರ್ಡಿನ, ವಾಲ್ಮೀಕಿ ನಿಗಮದ ಬೋರ್ಡ್ ಮೆಂಬರ್ಸು ಮತ್ತು ಸಮಾಜದ ಜನ ಎಲ್ಲ ನನಗೆ ಬಂದು ಒತ್ತಾಯ ಮಾಡಿದ್ರಿ, ಇಲ್ಲ ಇವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂಥೇಳಿ. ಅದ್ರ ಮೇಲೆ ಸರ್ಕಾರ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡೈತಿ. ಟೆಂಪ್ರರಿ ಜಾಬ್ದಾಗಿದ್ದರು, ಕರಪ್ಷನ್ ಮಾಡ್ತಿದ್ರಂತೆ, ಅವ್ರನ್ನ ತೆಗೆದಿದ್ದೈತೆ. ಅದ್ರ ಬಗ್ಗೆ ನಾ ಏನು ಕಮೆಂಟ್ ಮಾಡೋಕೆ ಹೋದಿಲ್ಲ. ಸ್ವಲ್ಪ ಜನರದ ಯಾವ್ದ್ರಾಗ ರಾಜಕೀಯ ಮಾಡಬೇಕು, ಯಾವ್ದ್ರಾಗ ಮಾಡಬಾರ್ದು ಅಂಥೇಳಿ ಅವ್ರು ತಿಳ್ಕೋಬೇಕು. ಇದ್ರಾಗ ಕಾಂಗ್ರೆಸ್ದವ್ರು ಏನು ರಾಜಕೀಯ ಮಾಡೋಕೆ ಹೊಂಟಾರ, ಜೆಡಿಎಸ್ದವರು, ಯಾಕಂದ್ರೆ ಜನರಿಗೆ ಪೂರಕ ಆಗುವಂಥ ಡಿಸಿಷನ್ ಅವ್ನು ತೊಗೊಂಡಾಗ ಅದಕ್ಕೆ ಅವ್ರು ನಿಂತ್ಕೋಬೇಕು. ಇವತ್ತು ಲಂಚ ಹೊಡೆಯೋರ ಜೊತೆ, ಜನರಿಗೆ ರಕ್ತ ಹೀರೋರ ಜೊತೆ ನಿಲ್ತಾರಂತಂದ್ರೆ ಜನ ಅವ್ರನ್ನ ನೋಡ್ತಿರ್ತಾರನ್ನುವಂಥ ಕಲ್ಪನೆ ಅವ್ರಿಗೆ ಬೇಕು.